ಘಟಾನುಘಟಿಗಳು ಧೂಳಿಪಟ ಆದರೂ ಗೆದ್ದ ಧೀರ ಧೀರಜ್ ಮುನ್ರಾಜ್ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಮಂಡ್ಯದಲ್ಲಿ ಬಿಜೆಪಿ ಶೂನ್ಯ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿಯಿಂದ ಗೆದ್ದ ಧೀರಜ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಒಂದ್ ರೀತಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯ ಮಾನ ಮರ್ಯಾದವನ್ನು ಕಾಪಾಡಿದ್ರು ಧೀರಜ್ ಮುನ್ರಾಜು ಅಂದರೆ ತಪ್ಪಿಲ್ಲ ಯಾಕಪ್ಪ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಇದ್ದಂಥ ಒಂದೇ ಒಂದು ಎಮ್ ಎಲ್ ಎ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಶಾಸಕರು ಚಿಕ್ಕಬಳ್ಳಾಪುರದ ಶಾಸಕರು ಡಾಕ್ಟರ್ ಕೆ ಸುಧಾಕರ್ ಅಂತ ಹಿರಿಯ ನಾಯಕರೇ ತುಂಬ ಗೆದ್ದೇ ಗೆಲ್ತೀನಿ ಅಂತ ಆತ್ಮವಿಶ್ವಾಸದಿಂದ ಇದ್ದಂತಹ ಬಿ ಜೆ ಪಿಯ ನಾಯಕ ಡಾಕ್ಟರ್ ಕೆ ಸುಧಾಕರ್ ಸೋತ್ ಬಿಟ್ರು ಚಿಕ್ಕಬಳ್ಳಾಪುರದಲ್ಲಿ ಇದ್ದಂಥ ಇದ್ದ ಒಂದು ಕ್ಷೇತ್ರವನ್ನು ಬಿ ಜೆ ಪಿ ಕಳೆದುಕೊಳ್ತು ಇನ್ನು ಕೋಲಾರದಲ್ಲಿ ಬಂದರೆ ಕೋಲಾರದ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಬಿ ಜೆ ಪಿ ಗೆದ್ದಿಲ್ಲ ಹಿಂದೆ ವರ್ತು ಪ್ರಕಾಶ್ ಗೆಲ್ತಾರೆ ಅಂತಿತ್ತು ಗೆಲ್ಲಲಿಲ್ಲ ಮಾದರ್ ಮಂಜುನಾಥ್ ಗೌಡ್ರ ಅಲ್ಲೇನೋ ಬಂಡ ಗಿಂಡ ಗಲಾಟೆ ಮಾಡಿಕೊಂಡು ಅಲ್ಲೂ ಕೂಡ ಗೆಲ್ಲಕ್ಕಾಗಲಿಲ್ಲ ಅಂದರೆ ಕೋಲಾರದ ಆರು ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಝೀರೋ ಗೆಲ್ಲಕ್ಕಾಗಲಿಲ್ಲ ಪಕ್ಕದ್ದು ರಾಮನಗರ ಜಿಲ್ಲೆ ನಾಲ್ಕು ಕ್ಷೇತ್ರ ಇದೆ ನಾಲ್ಕರಲ್ಲಿ ಅಟ್ಲೀಸ್ಟು ಕುಮಾರಸ್ವಾಮಿ ವಿರುದ್ಧ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇತ್ತು ಗೆದ್ದೇ ಗೆಲ್ತಾರೆ ಅಂತ ನೋವೇ ಕುಮಾರಸ್ವಾಮಿ ಗೆದ್ದರು ರಾಮನಗರ ಜಿಲ್ಲೆಯ ನಾಲ್ಕರಲ್ಲೂ ಕೂಡ ಬಿ ಜೆ ಪಿ ಝೀರೋ ಮಂಡ್ಯ ಏಳು ವಿಧಾನಸಭಾ ಕ್ಷೇತ್ರ ಮಂಡ್ಯದಲ್ಲಿ ನಾರಾಯಣಗೌಡರು ಕೆಆರ್ಪೇಟೆಯಿಂದ ಗೆದ್ದಿದ್ರು ಬೈ ಎಲೆಕ್ಷನಲ್ಲಿ ಸೊ ಮತ್ತೆ ಗೆದ್ದೇ ಗೆಲ್ತೀನಿ ಅಂದ್ಕೊಂಡಿದ್ರು ನೋ ಝೀರೋ ಉಳಿದ ಆರು ಅಂದರೆ ಒಟ್ಟಾರೆ ಏಳು ಕ್ಷೇತ್ರ ಮಂಡ್ಯದಲ್ಲಿ ಅಲ್ಲೂ ಕೂಡ ಬಿ ಜೆ ಪಿಯ ಸಂಪಾದನೆ ಝೀರೋ ಮಂಡ್ಯದಲ್ಲಿ ಝೀರೋ ಆ ಕಡೆ ಚಾಮರಾಜನಗರದಲ್ಲೂ ಝೀರೋ ರಾಮನಗರದಲ್ಲೂ ಝೀರೋ ಚಿಕ್ಕಬಳ್ಳಾಪುರದಲ್ಲಿ ಝೀರೋ ಆಮೇಲೆ ಕೋಲಾರದಲ್ಲೂ ಜೀರೋ ಎಲ್ಲ ಕಡೆ ಜೀರೋ 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 ಬೆಂಗಳೂರನ್ನು ಹೊರತುಪಡಿಸಿ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಎಲ್ಲೂ ಗೆದ್ದಿರಲಿಲ್ಲ ಕಳೆದ ಬಾರಿ ಹೊಸಕೋಟೆ ನೆಲಮಂಗ್ಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ಬಟ್ ಈ ಬಾರಿ ಇಷ್ಟು ಜಿಲ್ಲೆಯಲ್ಲಿ ಈಗ ಇಷ್ಟೊತ್ತೇಳ್ದನಲ್ಲ ಮಂಡ್ಯ ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಯಲ್ಲಿ ಬಿ ಜೆ ಪಿ ಗೆದ್ದಂಥದ್ದು ಒಂದೇ ಒಂದು ಎಮ್ ಎಲ್ ಎ ಸ್ಥಾನ ಅದು ದೊಡ್ಡಬಳ್ಳಾಪುರದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಧೀರಜ್ ಮುನ್ರಾಜು ಅವರು ಗೆದ್ದದ್ದು ಮೂವತ್ತೊಂದು ವರ್ಷ ಯುವ ರಾಜಕಾರಣಿ ಯುವ ನಾಯಕ ಧೀರಜ್ ಮುನರಾಜು ಎಲ್ಲರ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡಿ ತಾನೇನು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಅಂದರೆ ಆಡಳಿತ ವಿರೋಧಿ ಅಲೆಯನ್ನು ಯಾವ ಥರ ನಿಮಗೆ ಇಷ್ಟೊತ್ತು ಎಕ್ಸಾಂಪಲ್ ಕೊಟ್ಟು ಇಷ್ಟು ಜಿಲ್ಲೆಗಳಲ್ಲಿ ಬಿ ಜೆ ಪಿ ವಾಷ್ಔಟ್ ಆಗಿದೆ ಎಲ್ಲೂ ಕೂಡ ಬಿ ಜೆ ಪಿ ಗೆದ್ದೇ ಇಲ್ಲ ಘಟಾನುಘಟಿ ನಾಯಕರು ಸೋತು ಸುಣ್ಣ ಆದರು ಅಂಥದ್ರಲ್ಲಿ ಯುವ ನಾಯಕ ಧೀರಜ್ ಮುನ್ರಾಜು ತಾನು ಧೀರ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಅದು ಕೂಡ ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕಾಂಗ್ರೆಸ್ನ ಸಿಟ್ಟಿಂಗ್ ಎಮ್ ಎಲ್ ಎ ಕಳೆದ ಹತ್ತು ವರ್ಷಗಳಿಂದ ಎಮ್ ಎಲ್ ಎ ಆಗಿದ್ರು ಮತ್ತು ಹ್ಯಾಟ್ರಿಕ್ ಗೆದ್ದೇ ಗೆಲ್ತೀನಿ ಅನ್ನೋ ನಿರೀಕ್ಷೆಯಲ್ಲಿದ್ದರು ಬಟ್ ಅವರನ್ನು ಸೋಲ್ಸಿ ಮತ್ತು ಅಲ್ಲಿ ಜೆ ಡಿ ಎಸ್ನ ಮುನೇಗೌಡರು ಕೂಡ ತುಂಬ ಟಫ್ ಕಾಂಪಿಟೇಷನ್ನ ಕೊಡ್ತಾ ಇದ್ರು ಸೊ ಅವ್ರನ್ನೂ ಸೋಲ್ಸಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇಬ್ಬರು ಪ್ರಬಲ ನಾಯಕರನ್ನು ಸೋಲ್ಸಿ ಧೀರಜ್ ಮುನ್ರಾಜು ಬಿ ಜೆ ಪಿಯಿಂದ ಗೆದ್ದು ಬಿಗಿದ್ದಾರೆ ಮೂವತ್ತೊಂದು ವರ್ಷ ನೆನಪಿರಲಿ ತುಂಬ ಘಟಾನುಘಟಿ ನಾಯಕರು ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ಹನ್ನೊಂದು ಸಚಿವರು ಸೋತಿದ್ದಾರೆ ದೊಡ್ಡ ದೊಡ್ಡ ನಾಯಕರು ಸೋತೋಗ್ಬಿಟ್ರು ಪಕ್ಕದ ದೊಡ್ಡಬಳ್ಳಾಪುರದ ಪಕ್ಕದ ಕಾನ್ಸ್ಟ್ಯನ್ಸಿ ಚಿಕ್ಕಬಳ್ಳಾಪುರ ಡಾಕ್ಟ್ರ್ ಸುಧಾಕರ್ ಅಂತವರೇ ಸೋತು ಸುಣ್ಣ ಆದರು ಅಂಥದ್ರಲ್ಲಿ ಧೀರಜ್ ಮುನ್ರಾಜು ಮ್ಯಾಜಿಕ್ ಮಾಡಿದ್ದಾರೆ ಬಿ ಜೆ ಪಿಯಲ್ಲಿ ಯುವಕ ಸೊ ಜನರಿಗೆ ಇಡಿಸಿದ್ದಾರೆ ಜನರ ಜೊತೆ ಇರ್ತೀನಿ ಅಂತ ಅವರು ಆಶ್ವಾಸನೆಯನ್ನು ಪ್ರತಿಜ್ಞಾನ ಮಾಡಿದರು ಕೊರೋನಾ ಟೈಮಲ್ಲಿ ಸಾಕಷ್ಟು ಪ್ರಭಾವವನ್ನು ಅಂದರೆ ತುಂಬ ಸಹಾಯವನ್ನು ಮಾಡಿದರು ಕಾನ್ಸ್ಟೆನ್ಸಿಯಲ್ಲಿ ಸೊ ಹೀಗಾಗಿ ಇಡೀ ಕಾನ್ಸ್ಟೆನ್ಸಿಯ ಜನ ದೊಡ್ಡಬಳ್ಳಾಪುರದ ಜನ ಧೀರಜ್ ಮುನ್ರಾಜ್ ಅವರ ಕೈ ಹಿಡಿದ್ರು ಸೊ ಮುಂದೆ ಕೂಡ ಆ ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ತೀನಿ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದಾರೆ ಧೀರಜ್ ಮುನ್ರಾಜು ಸೊ ದೊಡ್ಡಬಳ್ಳಾಪುರದ ಜನತೆಗೆ ತಾವು ಕೊಟ್ಟಂಥ ಆಶ್ವಾಸನೆಗಳನ್ನು ಉಳಿಸ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ವಾಟ್ ಎವರ್ ಇಟ್ ಧೀರಜ್ ಮುನ್ರಾಜು ತಾನು ಧೀರ ಅನ್ನೋದನ್ನು ತೋರಿಸಿದರೆ ಒಳ್ಳೆಯದಾಗಲಿ ಸೊ ನಮಸ್ಕಾರ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ